ನಮಸ್ತೆ ವೀಕ್ಷಕರೆ, ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್, ಸುಳ್ಯ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಮತ್ತು ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಸಂಘಟನಾ ಸಮಿತಿ ಆಶ್ರಯದಲ್ಲಿ 5 ದಿನಗಳ ಕಾಲ ನಡೆಯಲಿರುವ ಆಹ್ವಾನಿತ ಪುರುಷರ ಮತ್ತು ಮಹಿಳೆಯರ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಸುಳ್ಯದಲ್ಲಿ ನಿನ್ನೆಯಿಂದ ಆರಂಭಗೊಂಡಿದೆ. ನಿರಂತರ ಮಳೆಯ ಪರಿಣಾಮ ಒತ್ತೆಯಾಗಿದ್ದ ಕ್ರೀಡಾಂಗಣವನ್ನು ಸಂಘಟಕರು ಆಟಕ್ಕೆ ಸಜ್ಜುಗೊಳಿಸಿದ ನಂತರ ಮೊದಲ ದಿನದ ಪಂದ್ಯಗಳು ನಡೆಯಿತು. ನಿನ್ನೆ ಸಂಜೆ ಉದ್ಘಾಟನಾ ಸಮಾರಂಭ ಮತ್ತು ಪಂದ್ಯಾಟಗಳು ನಡೆಯಬೇಕಿತ್ತು. ಆದರೆ ಅಪರಾಹ್ನದಿಂದಲೇ ಸುಳ್ಯದಲ್ಲಿ ಭರ್ಜರಿ ಮಳೆಯಾಗಿತ್ತು. ಇದರಿಂದಾಗಿ ವಾಲಿಬಾಲ್ ನಡೆಯಬೇಕಿದ್ದ ಸ್ಥಳದಲ್ಲಿ ನೀರು ನಿಂತು ಕ್ರೀಡಾಂಗಣವು ಒತ್ತೆಯಾಗಿತ್ತು. ಭಾರೀ ಮಳೆ ಬಿಡುವು ಪಡೆದರೂ ನಿರಂತರವಾಗಿ ಮಳೆ ಹನಿಯಾಗುತ್ತಿತ್ತು. ಒಂದು ಹಂತದಲ್ಲಿ ಮೊದಲ ದಿನ ಪಂದ್ಯ ನಡೆಯುವುದು ಅಸಾಧ್ಯವೆಂದೇ ಭಾವಿಸಲಾಗಿತ್ತು. ಪಂದ್ಯಾಟದ ನಿಯಂತ್ರಣ ಮಂಡಳಿ, ತಾಂತ್ರಿಕ ಮಂಡಳಿ ಅಧಿಕಾರಿಗಳು ಮತ್ತು ಸಂಘಟಕರು ತುರ್ತು ಸಭೆ ಸೇರಿದರು. ಕಾದು ನೋಡಲು ನಿರ್ಧರಿಸಿದರು. 6 ಗಂಟೆಯ ವೇಳೆಗೆ ಮಳೆ ಹನಿಯುವುದು ನಿಂತಿತು. ಕೂಡಲೇ ಕ್ರೀಡಾಂಗಣ ಒಣಗಿಸುವ ಕಾರ್ಯಕ್ಕೆ ಸಂಘಟಕರು ಮುಂದಾದರು. ಸ್ವಯಂ ಸೇವಕರೊಂದಿಗೆ ಸಂಘಟನಾ ಸಮಿತಿಯ ಪದಾಧಿಕಾರಿಗಳು, ಶಾರೀರಿಕ ಶಿಕ್ಷಕರು ಈ ಕಾರ್ಯದಲ್ಲಿ ಸಹಕರಿಸಿದರು. 8 ಗಂಟೆಯ ವೇಳೆಗೆ ಮೈದಾನ ಆಟಕ್ಕೆ ಸಿದ್ಧಗೊಂಡಿತು. 8:30 ವೇಳೆಗೆ ಪಂದ್ಯಾಟಗಳು ಆರಂಭಗೊಂಡವು. ಸಮಯ ಮೀರಿದ ಹಿನ್ನೆಲೆಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಕೈಬಿಡಲಾಯಿತು. ಆಗಮಿಸಿದ ಅತಿಥಿಗಳು ಕ್ರೀಡಾಂಗಣಕ್ಕೆ ತೆರಳಿ ಕ್ರೀಡಾಪಟುಗಳಿಗೆ ಹಸ್ತಲಾಘವ ನೀಡಿದರು. ಸಂಜೆ ವೇಳೆಗೆ ಮಳೆಯ ಹಿನ್ನೆಲೆಯಲ್ಲಿ ಪ್ರೇಕ್ಷಕರ ಸಂಖ್ಯೆ ವಿರಳವಾಗಿತ್ತು. ಗ್ಯಾಲರಿ ಖಾಲಿಯೊಡೆಯುತ್ತಿತ್ತು. ಆದರೆ ಪಂದ್ಯಾಟ ಶುರುವಾಗುತ್ತಿದ್ದಂತೆ ಕ್ರೀಡಾ ಪ್ರೇಕ್ಷಕರ ದಂಡೇ ಹರಿದು ಬಂತು. ಕ್ಷಣ ಮಾತ್ರದಲ್ಲಿ ಗ್ಯಾಲರಿ ಭರ್ತಿಯಾಯಿತು. ನಿನ್ನೆ ದಿನ ಉಚಿತ ಪ್ರವೇಶದ ಗಿಫ್ಟ್ ಕೂಡ ಸಂಘಟನಾ ಸಮಿತಿ ನೀಡಿತ್ತು. ಇಂದಿನಿಂದ ಟಿಕೆಟ್ ಪಡೆದು ಆಟ ನೋಡಬೇಕಾಗಿದೆ. ನಿನ್ನೆ ನಡೆದ ಮಹಿಳೆಯರ ಮೊದಲ ಪಂದ್ಯದಲ್ಲಿ ಕೇರಳ ಪೊಲೀಸ್ ತಂಡವು ಚೆನ್ನೈ ICF ತಂಡವನ್ನು 25-21, 25-23, 25-19 ನೇರ ಸೆಟ್ಗಳಲ್ಲಿ ಮಣಿಸಿತು. ಕರ್ನಾಟಕ ಕ್ಲಬ್ ಮತ್ತು SRM ಯೂನಿವರ್ಸಿಟಿ ತಂಡಗಳ ನಡುವೆ ನಡೆದ ಮಹಿಳೆಯರ ಎರಡನೇ ಪಂದ್ಯಾಟ 4 ಸೆಟ್ ವರೆಗೆ ಮುಂದುವರಿಯಿತು. ಮೊದಲ ಸೆಟ್ ಸೋತ SRM ನಂತರದ 3 ಸೆಟ್ ಗೆದ್ದು ಬೀಗಿತು. ಸ್ಕೋರ್ 17-25, 25-16, 25-18, 25-21. ಪುರುಷರ ವಿಭಾಗದ ಮೊದಲ ಪಂದ್ಯದಲ್ಲಿ ಕೇರಳ KSEB ತಂಡವು ಬಲಿಷ್ಠ IOB ತಂಡವನ್ನು 25-20, 25-14, 25-15 ನೇರ ಸೆಟ್ಗಳಲ್ಲಿ ಪರಾಭವಗೊಳಿಸಿ ಶುಭಾರಂಭ ಮಾಡಿತು. ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್, ಸುಳ್ಯ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಮತ್ತು ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಸಂಘಟನಾ ಸಮಿತಿ ಆಶ್ರಯದಲ್ಲಿ ಆಹ್ವಾನಿತ ಪುರುಷರ ಮತ್ತು ಮಹಿಳೆಯರ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ May 8 ರವರೆಗೆ ನಡೆಯಲಿದೆ. ಇನ್ನೂ 4 ದಿನಗಳ ಕಾಲ ಸುಳ್ಯದಲ್ಲಿ ವಾಲಿಬಾಲ್ ಹಬ್ಬ. ಪ್ರತಿಷ್ಠಿತ ತಂಡಗಳ ನಡುವೆ ಪ್ರಶಸ್ತಿಗಾಗಿ ಕಾದಾಟ. ಮೈದಾನದೊಳಗೆ ಟೇಕ್, ಲಿಫ್ಟ್, ಸ್ಮ್ಯಾಶ್, ಬ್ಲಾಕ್ಗಳ ಮೆರೆದಾಟ. ಪುರುಷರ ವಿಭಾಗದಲ್ಲಿ 6 ತಂಡಗಳು ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ತಂಡಗಳು ಈ ಪಂದ್ಯಾಟದಲ್ಲಿ ಸೆಣಸಾಡಲಿವೆ. ಪುರುಷರ ವಿಭಾಗದ ಪಂದ್ಯಾಟ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯುತ್ತಿದೆ. ಪುರುಷರ ವಿಭಾಗದಲ್ಲಿ 6 ತಂಡಗಳನ್ನು 2 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಎ ಗುಂಪಿನಲ್ಲಿ BPCL ಕೊಚ್ಚಿನ್, ಕರ್ನಾಟಕ ಪೋಸ್ಟಲ್, SRS ಯೂನಿವರ್ಸಿಟಿ ಚೆನ್ನೈ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ KSEB ತಿರುವನಂತಪುರ, IOB ಚೆನ್ನೈ ಮತ್ತು ಯುನೈಟೆಡ್ ಇಂಡಿಯಾ ಸ್ಪೈಕರ್ಸ್ ತಂಡಗಳಿವೆ. 2 ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯುತ್ತದೆ. ಸೆಮಿಫೈನಲ್ ಸೋತ 2 ತಂಡಗಳು 3ನೇ ಸ್ಥಾನಕ್ಕಾಗಿ May 8ರಂದು ಆಡಬೇಕಾಗುತ್ತದೆ. ಮಹಿಳೆಯರ ವಿಭಾಗದಲ್ಲಿ ರೌಂಡ್ ರಾಬಿನ್ ಲೀಗ್ ಮಾದರಿಯಲ್ಲಿ ಪಂದ್ಯಾಟ ನಡೆಯುತ್ತದೆ. ಕೇರಳ ಪೊಲೀಸ್ ತಿರುವನಂತಪುರ, ICF ಚೆನ್ನೈ, SRM ಯೂನಿವರ್ಸಿಟಿ ಚೆನ್ನೈ, ಕರ್ನಾಟಕ ಕ್ಲಬ್ ಬೆಂಗಳೂರು ತಂಡಗಳು ಪಾಲ್ಗೊಳ್ಳುತ್ತಿವೆ. ಇದರಲ್ಲಿ ಅಗ್ರಸ್ಥಾನಕ್ಕಿರುವ 2 ತಂಡಗಳು May 8ರಂದು ನಡೆಯುವ ಫೈನಲ್ ಪಂದ್ಯಾಟದಲ್ಲಿ ಮುಖಾಮುಖಿಯಾಗಲಿದೆ. ಉಳಿದ 2 ತಂಡಗಳು 3ನೇ ಸ್ಥಾನಕ್ಕಾಗಿ May 7ರಂದು ನಡೆಯುವ ಪಂದ್ಯಾಟದಲ್ಲಿ ಸೆಣಸಾಡಲಿದೆ. May 5ರಂದು ಸಂಜೆ ನಡೆಯುವ ಪುರುಷರ 2ನೇ ಪಂದ್ಯಾಟದಲ್ಲಿ SRM ಯೂನಿವರ್ಸಿಟಿ ಮತ್ತು ಕರ್ನಾಟಕ ಪೋಸ್ಟಲ್ ತಂಡಗಳು ಸೆಣಸಲಿವೆ. ಬಳಿಕ ನಡೆಯುವ ಮಹಿಳೆಯರ 3ನೇ ಪಂದ್ಯದಲ್ಲಿ ಕರ್ನಾಟಕ ಕ್ಲಬ್ ಮತ್ತು ICF ಚೆನ್ನೈ ತಂಡಗಳು ಆಡಲಿವೆ. ರಾತ್ರಿ ನಡೆಯುವ ಮಹಿಳೆಯರ 4ನೇ ಪಂದ್ಯಾಟದಲ್ಲಿ SRM ಯೂನಿವರ್ಸಿಟಿ ಮತ್ತು ಕೇರಳ ಪೊಲೀಸ್ ತಂಡಗಳು ಮುಖಾಮುಖಿಯಾಗಲಿವೆ. ಆ ಬಳಿಕ ನಡೆಯುವ ಪುರುಷರ 3ನೇ ಪಂದ್ಯಾಟದಲ್ಲಿ ಯುನೈಟೆಡ್ ಇಂಡಿಯಾ ಸ್ಪೈಕರ್ಸ್ ಮತ್ತು KSEB ತಿರುವನಂತಪುರ ತಂಡಗಳು ಅಖಾಡಕ್ಕಿಳಿಯಲಿವೆ. ನಂತರ ನಡೆಯುವ ಪುರುಷರ 4ನೇ ಪಂದ್ಯಾಟದಲ್ಲಿ BPCL ಕೊಚ್ಚಿನ್ ಮತ್ತು ಕರ್ನಾಟಕ ಪೋಸ್ಟಲ್ ತಂಡಗಳು ಮುಖಾಮುಖಿಯಾಗಲಿವೆ. May 6ರಂದು ಸಂಜೆ 5:30ಕ್ಕೆ ನಡೆಯುವ ಮಹಿಳೆಯರ ವಿಭಾಗದ 5ನೇ ಪಂದ್ಯಾಟದಲ್ಲಿ ಕರ್ನಾಟಕ ಕ್ಲಬ್ ಮತ್ತು ಕೇರಳ ಪೊಲೀಸ್ ತಂಡಗಳು ಸೆಣಸಲಿವೆ. 6:30ಕ್ಕೆ ನಡೆಯುವ ಮಹಿಳೆಯರ 6ನೇ ಪಂದ್ಯಾಟದಲ್ಲಿ ICF ಮತ್ತು SRM ಯೂನಿವರ್ಸಿಟಿ ತಂಡಗಳು ಸೆಣಸಾಡಲಿವೆ. ರಾತ್ರಿ 7:45ಕ್ಕೆ ನಡೆಯುವ ಪುರುಷರ ವಿಭಾಗದ 5ನೇ ಪಂದ್ಯದಲ್ಲಿ BPCL ಮತ್ತು SRM ಯೂನಿವರ್ಸಿಟಿ ತಂಡಗಳು ಮುಖಾಮುಖಿಯಾಗಲಿದ್ದು, ರಾತ್ರಿ 9:00ಗಂಟೆಗೆ ನಡೆಯುವ ಪುರುಷರ ವಿಭಾಗದ 6ನೇ ಪಂದ್ಯದಲ್ಲಿ ಯುನೈಟೆಡ್ ಇಂಡಿಯಾ ಸ್ಪೈಕರ್ಸ್ ಮತ್ತು IOB ಚೆನ್ನೈ ತಂಡಗಳು ಸ್ಪರ್ಧಿಸಲಿವೆ. May 7ರಂದು ಸಂಜೆ 6:00ಗಂಟೆಗೆ ಮಹಿಳೆಯರ ವಿಭಾಗದ 7ನೇ ಪಂದ್ಯ ನಡೆಯಲಿದ್ದು, 3ನೇ ಸ್ಥಾನಕ್ಕಾಗಿ ಅಂಕಗಳಿಕೆಯಲ್ಲಿ 3 ಮತ್ತು 4ನೇ ಸ್ಥಾನ ಪಡೆದ ತಂಡಗಳೊಳಗೆ ಸ್ಪರ್ಧೆ ನಡೆಯಲಿದೆ. ರಾತ್ರಿ 7:30ಕ್ಕೆ ಪುರುಷರ ವಿಭಾಗದ ಮೊದಲ ಸೆಮಿಫೈನಲ್ ನಡೆಯಲಿದ್ದು, ಎ ವಿಭಾಗದ ಅಗ್ರಸ್ಥಾನಿ ಮತ್ತು ಬಿ ವಿಭಾಗದ ದ್ವಿತೀಯ ಸ್ಥಾನಿ ನಡುವೆ ಪಂದ್ಯಾಟ ನಡೆಯಲಿದೆ. ರಾತ್ರಿ 9:00ಗಂಟೆಗೆ ಬಿ ಗುಂಪಿನ ಅಗ್ರಸ್ಥಾನಿ ಮತ್ತು ಎ ಗುಂಪಿನ ದ್ವಿತೀಯ ಸ್ಥಾನಿ ನಡುವೆ ಸೆಮಿಫೈನಲ್ ನಡೆಯಲಿದೆ. May 8ರಂದು ಸಂಜೆ 6:00ಗಂಟೆಗೆ ಮಹಿಳೆಯರ ವಿಭಾಗದಲ್ಲಿ ಅಗ್ರಸ್ಥಾನಿಯಾದ 2 ತಂಡಗಳ ನಡುವೆ ಫೈನಲ್ ನಡೆಯಲಿದೆ. 7:30ಕ್ಕೆ ಪುರುಷರ ವಿಭಾಗದಲ್ಲಿ 3ನೇ ಸ್ಥಾನಕ್ಕಾಗಿ ಸೆಮಿಫೈನಲ್ನಲ್ಲಿ ಸೋತ 2 ತಂಡಗಳ ನಡುವೆ ಪಂದ್ಯಾಟ ನಡೆಯಲಿದೆ. ರಾತ್ರಿ 11:00ಗಂಟೆಗೆ ಪುರುಷರ ವಿಭಾಗದ ಫೈನಲ್ ಪಂದ್ಯ ನಡೆಯಲಿದೆ. ಪಂದ್ಯಾಟದ ಸಂಘಟನಾ ಕಾರ್ಯದರ್ಶಿ ಎನ್ ಜಯಪ್ರಕಾಶ್ ರೈ,
ನಿಯಂತ್ರಣ ಮಂಡಳಿ ಚೇರ್ಮನ್ ಸಬಾಸ್ಟಿಯನ್ ಜಾರ್ಜ್, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಕೆ ಅನಂತಕುಮಾರ್ ಹಾಗೂ ತಾಂತ್ರಿಕ ಮಂಡಳಿ ಚೇರ್ಮನ್ ಕೆ ವೀರಸ್ವಾಮಿ ನೇತೃತ್ವದಲ್ಲಿ ಪಂದ್ಯಾಟಗಳು ನಡೆಯಲಿವೆ. ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ನ ನಿನ್ನೆಯ ಮೊದಲ ಪಂದ್ಯವೇ ಅತ್ಯಂತ ರೋಚಕ ಹಣಾಹಣಿಯಾಗಿತ್ತು. ನಿರಂತರ ಮಳೆಯ ಪರಿಣಾಮ ಒದ್ದೆಯಾಗಿದ್ದ ಕ್ರೀಡಾಂಗಣವನ್ನು ಸಂಘಟಕರು ಆಟಕ್ಕೆ ಸಜ್ಜುಗೊಳಿಸಿದ ನಂತರ ಮೊದಲ ಪಂದ್ಯ ನಡೆಯಿತು. ಮಹಿಳೆಯರ ಮೊದಲ ಪಂದ್ಯಾಟದಲ್ಲಿ ಕೇರಳ ಪೊಲೀಸ್ ಮತ್ತು ಐಸಿಎಫ್ ಚೆನ್ನೈ ತಂಡಗಳು ಮುಖಾಮುಖಿಯಾಯಿತು. ಈ ತಂಡಗಳಲ್ಲೂ ಭಾರತ ವಾಲಿಬಾಲ್ ತಂಡವನ್ನು ಪ್ರತಿನಿಧಿಸಿದ ಅಂತಾರಾಷ್ಟ್ರೀಯ ಆಟಗಾರರು ಸಾಕಷ್ಟಿದ್ದರು. ಅಂತಾರಾಷ್ಟ್ರೀಯ ಆಟಗಾರ್ತಿಯರಾದ ಆದಿರಾ ಎಂಆರ್ ಸಾರಥ್ಯದಲ್ಲಿ ಕೇರಳ ತಂಡವು, ಆಂಜೆಲ್ ನೇತೃತ್ವದಲ್ಲಿ ಚೆನ್ನೈ ತಂಡವು ಕಣಕ್ಕಿಳಿದಿತ್ತು. ಮಳೆಯಿಂದಾಗಿ ತಂಪಾಗಿದ್ದ ವಾಲಿಬಾಲ್ ಕೋರ್ಟ್ ಬಿರುಸಿನ ಆಟಕ್ಕೆ ಬಿಸಿಯಾಯಿತು. ಅದ್ಭುತ ಹೊಂದಾಣಿಕೆ ಆಟ ಪ್ರದರ್ಶಿಸಿದ ಕೇರಳ ತಂಡವು 3-0 ಸೆಟ್ಗಳಿಂದ ಚೆನ್ನೈ ತಂಡವನ್ನು ಮಣಿಸಿತು. ಸ್ಕೋರ್ ವಿವರ 25-21, 25-23 ಮತ್ತು 25-19. ಮೊದಲ ಸೆಟ್ನಲ್ಲಿ ಆರಂಭಿಕ ಹಿನ್ನಡೆ ಕಂಡ ಕೇರಳ ಕ್ಷಣ ಮಾತ್ರದಲ್ಲಿ ಲೀಡ್ ಪಡೆಯಿತು. ಆ ಬಳಿಕ ಹಿಂತಿರುಗಿ ನೋಡಲಿಲ್ಲ. ಎರಡನೇ ಸೆಟ್ ಬಹುತೇಕ ಸಮಬಲದಿಂದಲೇ ಮುನ್ನಡೆಯಿತು. ಒಂದು ಹಂತದಲ್ಲಿ 1 ಅಂಕದ ಲೀಡ್ ಪಡೆದಿದ್ದ ಚೆನ್ನೈ ನಂತರ ಯಶಸ್ಸು ಸಾಧಿಸಲಿಲ್ಲ. 2 ಸೆಟ್ಗಳ ಸತತ ಹಿನ್ನಡೆ ಅನುಭವಿಸಿದ ಚೆನ್ನೈ ತಂಡ 3ನೇ ಹಂತದಲ್ಲಿ ಪ್ರತಿರೋಧ ತೋರುವಲ್ಲಿ ವಿಫಲವಾಯಿತು. ಅಂತಿಮವಾಗಿ ಕೇರಳ 3 ಸೆಟ್ಗಳಲ್ಲಿ ಪಂದ್ಯ ಮುಗಿಸಿತು. ಈ ತಂಡಗಳು ಪ್ರತಿಭಾಸಂಪನ್ನರ ಸಂಗಮವಾಗಿತ್ತು. ಕೇರಳ ತಂಡದ ಸೇತು ಲಕ್ಷ್ಮಿ ಸರ್ವಾಂಗೀಣ ಆಟ ಪ್ರದರ್ಶಿಸಿದರೆ ಅಂಜು ಬೋಲ್ ಅನಗ ಅತ್ಯುತ್ತಮ ಸ್ಮ್ಯಾಶ್ಗಳ ಮೂಲಕ ತಂಡಕ್ಕೆ ಮುನ್ನಡೆ ತಂದಿಟ್ಟರು. ದೈತ್ಯದೇಹಿ ರೋಷ್ನಾ ಜೋನ್ ಬ್ಲಾಕ್ಗಳು ಮನಮೋಹಕವಾಗಿತ್ತು. ಚೆನ್ನೈ ತಂಡದಲ್ಲಿ ಬಹುತೇಕ ಸರ್ವಾಂಗೀಣ ಆಟ ಪ್ರದರ್ಶಿಸಿದ ಸೋಯಾ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಚೆನ್ನೈ ತಂಡದಲ್ಲೂ ಬಹುತೇಕ ಕೇರಳದೇ ಆಟಗಾರರೇ ಇದ್ದುದರಿಂದ ಅಕ್ಷರಶಃ ಕೇರಳೀಯರ ನಡುವೆ ಸ್ಪರ್ಧೆ ನಡೆದಂತಾಗಿತ್ತು. ಕೇರಳ ತಂಡಕ್ಕೆ ಪ್ರೇಕ್ಷಕರ ಭಾರೀ ಬೆಂಬಲವು ಸಾಥ್ ನೀಡಿತು. ಕಳೆದ ಹಲವು ದಿನಗಳಿಂದ ಗಾಳಿ ಮಳೆಯ ಅಬ್ಬರಕ್ಕೆ ತತ್ತರಿಸುತ್ತಿರುವ ಸುಳ್ಯದ ಹಲವೆಡೆ ನಿನ್ನೆ ಕೂಡ ಗಾಳಿ ಸಹಿತ ಮಳೆಯಾಗಿದೆ. ಗಾಳಿಯ ರಭಸಕ್ಕೆ ಹಲವೆಡೆ ಮರಗಳು ಉರಿದು ಬಿದ್ದಿರುವುದಾಗಿ ತಿಳಿದುಬಂದಿದೆ. ಬೆಳ್ಳಾರೆ ಭಾಗದಲ್ಲಿ ಗಾಳಿಯ ಜೊತೆಗೆ ಧಾರಾಕಾರ ಮಳೆಯಾಯಿತು. ಸುಳ್ಯದಲ್ಲೂ ಭಾರೀ ಗಾಳಿ ಮಳೆಯಾಗಿದೆ. ನಗರದಲ್ಲಿ ಹಲವೆಡೆ ನೀರು ನಿಂತು ಸಂಚಾರಕ್ಕೆ ತಡೆಯುಂಟಾಯಿತು. ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಈಗ ಪುಟ್ಟದೊಂದು ವಿರಾಮ. ಸುಮಾರು 70 ವರ್ಷಗಳಿಂದ ನಿಮಗೆಲ್ಲಾ ಸಂಭ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ. ಕಾಲ ಬದಲಾಗ್ಬೋದು, ಆದ್ರೆ ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆ ಅಲ್ಲ. ಪರಂಪರೆಯಿಂದ ಪರಂಪರೆವರೆಗೂ ಎಲ್ಲಾ ಸಮಾರಂಭಗಳಿಗೆ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರ್. ಬ್ರೇಕ್ನ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ ಮುಂದುವರಿಯುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪಂಚಪರ್ವ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ 27 ಮಂದಿ ಮಲೆಕುಡಿಯರಿಗೆ ತಿಂಗಳ ವೇತನ ನೀಡದೆ ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಾರೆಂದು ಖಂಡಿಸಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ನಿನ್ನೆ ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪಂಚಪರ್ವ ವಿಭಾಗದಲ್ಲಿ ಕಳೆದ 2.5 ವರ್ಷದಿಂದ ರಥ ಕಟ್ಟುವುದು, ಪರ್ವ ಸೇರಿದಂತೆ ಹಲವು ಕೆಲಸಗಳನ್ನು 27 ಮಂದಿ ಮಲೆಕುಡಿಯರು ಮಾಡುತ್ತಿದ್ದರು. ಇವರಿಗೆ 2 ತಿಂಗಳ ವೇತನ ಕೂಡ ನೀಡದೆ ಏಕಾಏಕಿ ಮಲೆಕುಡಿಯರನ್ನು ಕೆಲಸದಿಂದ ವಜಾ ಮಾಡಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಎನ್ನುವುದು ಪ್ರತಿಭಟನಾಕಾರರ ಆರೋಪವಾಗಿತ್ತು. ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಬಳಿಕ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಮೋಹನ್ ರಾಬ್ ಸುಳ್ಳಿ ಅವರ ಬಳಿ ತೆರಳಿ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿ 2 ದಿನಗಳ ಒಳಗೆ ಕೆಲಸಕ್ಕೆ ನೇಮಿಸದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮನವಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚಿಸಿ ವಜಾ ಮಾಡಿರುವ ಮಲೆಕುಡಿಯರನ್ನು ಕೆಲಸಕ್ಕೆ ನೇಮಿಸುವುದಾಗಿ ಅಧ್ಯಕ್ಷ ಮೋಹನ್ ರಾಬ್ ಸುಳ್ಳಿ ಅವರು ಭರವಸೆ ನೀಡಿರುವುದಾಗಿ ತಿಳಿದುಬಂದಿದೆ. ಕಾರ್ಯನಿರ್ವಹಣಾಧಿಕಾರಿ ದೇವಸ್ಥಾನದಲ್ಲಿ ಇರದ ಕಾರಣ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಲತಾ ಅವರಿಗೆ ಮನವಿ ನೀಡಲಾಯಿತು. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಕಿಶೋರ್ ಶಿರಾಡಿ, ಪದ್ಮಕುಮಾರ್ ಗುಂಡಡ್ಕ, ನರಸಿಂಹ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯ ವಿಶ್ವಹಿಂದು ಪರಿಷತ್ ಅಧ್ಯಕ್ಷ ಅಶೋಕಾಚಾರ್ಯ, ಸಚಿನ್ ಒಳಲಂಬೆ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸುಳ್ಯ ತಾಲೂಕು ಘಟಕ ಸಜ್ಜನ ಪ್ರತಿಷ್ಠಾನ ಬೀಜದಕಟ್ಟೆ ಸಂಪಾಜೆ ಸುಳ್ಯ ಇದರ ಆಶಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಥಾಪನಾ ದಿನಾಚರಣೆ ಹಾಗೂ ಡಾಕ್ಟರ್ ಪ್ರಭಾಕರ್ ಶಿಷ್ಯರನ್ನು ಬರೆದ ಕೊಡಗು ಕೆನರಾ ಬಂಡಾಯ 1837 ಕೃತಿ ಲೋಕಾರ್ಪಣೆ ಮತ್ತು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ, ನೂತನ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮ ಇಂದು ಸುಳ್ಯದ ಕನ್ನಡ ಭವನದಲ್ಲಿ ನಡೆಯಿತು. ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ ಪೇರಾರು ಅಧ್ಯಕ್ಷತೆ ವಹಿಸಿದ್ದರು. ಸುಳ್ಯ ವಿಶ್ರಾಂತ ಪ್ರಾಧ್ಯಾಪಕಿ ಶ್ರೀಮತಿ ಲೀಲಾ ದಾಮೋದರ ಸಂಸ್ಥಾಪನಾ ದಿನಾಚರಣೆ ಉಪನ್ಯಾಸಗೈದರು. ಸಾಹಿತಿ ಡಾಕ್ಟರ್ ಪ್ರಭಾಕರ್ ಶಿಷ್ಯರು ಬರೆದ ಕೊಡಗು ಕೆನರಾ ಬಂಡಾಯ 1837 ಕೃತಿಯನ್ನು ಮುಂಬೈ ವಿಶ್ವವಿದ್ಯಾಲಯದ
ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ವಸಂತಕುಮಾರ್ ತಾಳ್ತಜೆ ಬಿಡುಗಡೆಗೊಳಿಸಿದರು. ಸಾಹಿತಿ ಜಿಎಸ್ ಉಬ್ಬಡಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸಾಹಿತಿ ಡಾಕ್ಟರ್ ಪ್ರಭಾಕರ್ ಶಿಶಿಲ, ಸಜ್ಜನ ಪ್ರತಿಷ್ಠಾನ ಬೀಜಕಟ್ಟೆ ಇದರ ಅಧ್ಯಕ್ಷರಾದ ಡಾಕ್ಟರ್ ಉಬ್ಬರ ಬೀಜಕಟ್ಟೆ, ಕಸಾಪ ಗೌರವ ಕಾರ್ಯದರ್ಶಿ ತೇಜಸ್ವಿ ಕಡಪಳ, ಕೋಶಾಧಿಕಾರಿ ದಯಾನಂದ ಅಳುವ ವೇದಿಕೆಯಲ್ಲಿ ಇದ್ದರು. ಕಸಾಪ ಸದಸ್ಯತ್ವಕ್ಕೆ ಹೆಚ್ಚು ಸದಸ್ಯರನ್ನು ಸೇರ್ಪಡೆ ಮಾಡಿದ ನಿರ್ದೇಶಕರನ್ನು ಗೌರವಿಸಲಾಯಿತು. ಸುಳ್ಳದ ಟಿಎಪಿಸಿಎಂಸಿ ಉಪಾಧ್ಯಕ್ಷರಾಗಿ ಸಹಕಾರಿ ಧುರೀಣ ಪಿಎಸ್ ಗಂಗಾಧರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದ ಬೀರ ಮೊಯ್ದೀನ್ ಕನಕಮಜಲು ಅವರ ನಿಧನದ ಬಳಿಕ ತೆರವಾಗಿದ್ದ ಸ್ಥಾನಕ್ಕೆ ಇಂದು ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಸುಳ್ಳದಲ್ಲಿ ಉದ್ಯಮಿಯಾಗಿರುವ ಪಿಎಸ್ ಗಂಗಾಧರ್ ಅವರು ಸುಳ್ಳ ಶ್ರೀ ವೆಂಕಟರಮಣ ಸೊಸೈಟಿ ಸ್ಥಾಪಕ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿದ್ದಾರೆ. ಸುಳ್ಯ ಹಳೆಗೇಟಿನ ವಿದ್ಯಾನಗರದಲ್ಲಿ ಕೇಶವಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ವತಿಯಿಂದ ಸಂಸ್ಕಾರ ವಾಹಿನಿ ಮಕ್ಕಳ ಬೇಸಿಗೆ ಶಿಬಿರವು ನಿನ್ನೆ ಉದ್ಘಾಟನೆಗೊಂಡಿತು. ಶಿಬಿರವನ್ನು ಶ್ರೀಮತಿ ಸರೋಜಾ ಬಂಗ್ಲೆಗುಡ್ಡೆ ಉದ್ಘಾಟಿಸಿದರು. ಶಿಬಿರದ ಸಂಚಾಲಕಿ ಶ್ರೀದೇವಿ ನಾಗರಾಜ ಭಟ್ ಶಿಬಿರದ ಬಗ್ಗೆ ಮಾಹಿತಿ ನೀಡಿ ಶುಭ ಹಾರೈಸಿದರು. ಶ್ರೀಮತಿ ಭವಾನಿ ಸುಂದರರಾವ್ ಉಪಸ್ಥಿತರಿದ್ದರು. ಪುರೋಹಿತ ನಾಗರಾಜ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸುಸಂಸ್ಕೃತ ಸಮಾಜ ನಿರ್ಮಾಣವೇ ಶಿಬಿರದ ಉದ್ದೇಶವಾಗಿದ್ದು, ವಿದ್ಯಾರ್ಥಿಗಳಿಗೆ ಶಿಬಿರದಲ್ಲಿ ದೇವತಾ ಸಹಸ್ರನಾಮಗಳು, ದೇಶಭಕ್ತರ ಕಥೆ, ಭಜನೆ, ಹಾಡು, ಕುಣಿತ, ಸೃಜನಾತ್ಮಕ ಚಟುವಟಿಕೆಗಳು, ಸುಭಾಷಿತಗಳು ಅಲ್ಲದೆ ಸಂಸ್ಕೃತಿ, ಸಂಸ್ಕಾರ, ಸಭ್ಯತೆಗೆ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ಬೋಧಿಸಲಾಗುತ್ತಿದೆ. ಪಠ್ಯಪುಸ್ತಕ, ಊಟ ಹಾಗೂ ವಸತಿಯೊಂದಿಗೆ ಶಿಕ್ಷಣವನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತಿದ್ದು, ತಾಲೂಕಿನಾದ್ಯಂತ ಸುಮಾರು 50ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ಶಿಬಿರವು ಮೇ 9ರಂದು ಸಮಾರೋಪಗೊಳ್ಳಲಿದೆ ಎಂದರು. ಕುಕ್ಕನೂರು ಶ್ರೀ ಕುನ್ನಿಮಾಣಿ ಪೂಮಾಣಿ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಮುಂಜಾನೆ 3 ಗಂಟೆಯಿಂದ ನಡುಬಂಡಿ ಉತ್ಸವ, ಸಿಡಿಮದ್ದು ಪ್ರದರ್ಶನ ನಡೆಯಿತು. ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣದಿಂದ ಜಾತ್ರಾ ಸಂಭ್ರಮ ಕಳೆದುಕೊಂಡಿದ್ದ ಇಲ್ಲಿಯ ಜನರಿಗೆ ಮಳೆರಾಯನಿಂದ ಅಡ್ಡಿಯಾಯಿತಾದರೂ ನೆರೆದಿದ್ದ ಭಕ್ತರ ಉತ್ಸಾಹಕ್ಕೆ ಕುಂದು ಬರಲಿಲ್ಲ. ಅನೇಕರು ಮಳೆಯಲ್ಲಿ ನೆನೆದುಕೊಂಡು ಇನ್ನು ಕೆಲವರು ಛತ್ರಿಯನ್ನು ಹಿಡಿದುಕೊಂಡು ಉತ್ಸವದಲ್ಲಿ ಭಾಗಿಯಾದರು. ಇಂದು ಮುಂಜಾನೆ ಕಿರಿಯರ ನೇಮ ನಡೆಯಿತು. ಬಳಿಕ ನಾಯರ್ ನೇಮ, ಹರಿಕೆ, ಕಾಣಿಕೆ ಸ್ವೀಕಾರ, ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಂಕ್ರಮಣ ಪೂಜೆ ಹಾಗೂ ಸಮಾರಾಧನೆ ನಡೆಯಿತು. ಹಳೆ ಸ್ನೇಹಿತರೊಂದಿಗೆ ಹೊಸ ಸ್ನೇಹಿತರನ್ನು ಪಡೆದುಕೊಂಡು ನಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಹೊಸ ವೇದಿಕೆಯೊಂದು ಸುಳ್ಳದ ಪರಿಸರದಲ್ಲಿ ಆರಂಭವಾಗಿದ್ದು, ಇದಕ್ಕೆ ಸಮಾನ ಮನಸ್ಕರು ಸೇರಿ ಈಗಾಗಲೇ ಸ್ನೇಹ ಸಂಗಮ ಹೆಸರಿನ ವಾಟ್ಸಪ್ ಗ್ರೂಪ್ ರಚಿಸಿಕೊಂಡಿದ್ದು ಸ್ನೇಹಿತರ ಸಮಾಗಮಕ್ಕೆ ದಾರಿ ಮಾಡಿಕೊಂಡಿದ್ದಾರೆ. ಮೇ 15ರಂದು ಸುಳ್ಳದ ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ಅಪರಾಹ್ನ 2ರಿಂದ 5ರವರೆಗೆ ಸ್ನೇಹ ಸಂಗಮ ಹೆಸರಿನ ಕಾರ್ಯಕ್ರಮ ವಿನೂತನ ರೀತಿಯಲ್ಲಿ ನಡೆಯಲಿದೆ ಎಂದು ಸ್ನೇಹ ಸಂಗಮದ ಕಾರ್ಯಕ್ರಮದ ಆಯೋಜಕ ಆರ್ಕೆ ಭಟ್ ಸುಳ್ಳ ಹೇಳಿದ್ದಾರೆ. ಅವರು ಇಂದು ಸುಳ್ಳ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಯೋಜನೆ ಕುರಿತು ಮಾಹಿತಿ ನೀಡಿದರು. ಹತ್ತಿರ ಕುಳಿತು ಮಾಡುವ ಮುಕ್ತ ಮಾತುಕತೆಯ ಸುಖ ಎಂಬುದೇ ಬೇರೆ. ಅದಕ್ಕಾಗಿ ಒಂದು ವೇದಿಕೆ ಅಗತ್ಯವಿದೆ. ಮಾತಿಗಾಗಿಯೇ ಸಮಯ ಮೀಸಲಿಟ್ಟುಕೊಂಡು ಬಂದರೆ ಇಲ್ಲಿ ಸಿಗುವ ಸಂತೋಷಕ್ಕೆ ಪಾರವಿರು. ಕಷ್ಟ, ಸುಖ, ದುಃಖ, ಸಂತೋಷಗಳನ್ನು ಹಂಚಿಕೊಳ್ಳುವ ಅವಕಾಶ ಬಂದಾಗ ಗೆಳೆಯರು ನೆನಪಾಗುತ್ತಾರೆ. ನಮ್ಮ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವ ಸ್ನೇಹಿತರು ಆಪ್ತರಾಗುತ್ತಾರೆ. ಕೆಲವೊಮ್ಮೆ ಕಳೆದು ಹೋದ ದಿನಗಳ ಸ್ನೇಹಿತರು ನೆನಪಾಗುತ್ತಾರೆ, ಆದರೆ ಅವರನ್ನು ಸಂಪರ್ಕಿಸುವ ಕೊಂಡಿಗಳಿರುವುದಿಲ್ಲ. ಸದಾ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಸಂಪರ್ಕದಲ್ಲಿರುವವರನ್ನು ಮುಖತಃ ಭೇಟಿಯಾಗಬೇಕೆಂದು ಅನಿಸುತ್ತದೆ. ಹರಟೆ ಹೊಡೆಯುವ ಆಸಕ್ತಿ ಹುಟ್ಟಿದರೆ ಅದಕ್ಕೊಂದು ಸಂದರ್ಭ ಸನ್ನಿವೇಶ ಬೇಕಲ್ಲವೇ? ಹಾಗಾಗಿ ಸ್ನೇಹ ಸಂಗಮ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಸ್ನೇಹ ಸಂಗಮ ಒಂದು ಕಾಸ್ಟ್ಲೆಸ್, ಕ್ಲಾಸ್ಲೆಸ್, ಕ್ಯಾಶ್ಲೆಸ್ ಸೊಸೈಟಿ. ಇಲ್ಲಿ ಸಹಸ್ರ ಶುಲ್ಕವಿಲ್ಲ. ಬಡವ, ಶ್ರೀಮಂತ, ಜಾತಿ, ಮತ ಲಿಂಗ, ವಯಸ್ಸು, ಧರ್ಮಗಳ ಗೋಚರಗಳಿಲ್ಲ. ನಿತ್ಯದ ಜಂಜಾಟದಿಂದ ಹೊರಬರಲು ಸ್ನೇಹಿತರ ಭೇಟಿ ಅಥವಾ ಅವರೊಂದಿಗೆ ಮಾತುಕತೆ ಕೂಡ ಸಹಾಯ ಮಾಡುತ್ತದೆ. ಸಮಾನ ಮನಸ್ಕರನ್ನು ಗುರುತಿಸಲು ಸ್ನೇಹ ಸಂಗಮ ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಮೇ 15ರಂದು ಅಪರಾಹ್ನ 2ರಿಂದ 5ರವರೆಗೆ ಪ್ರಾಯೋಗಿಕವಾಗಿ ಸುಳ್ಳದ ಸ್ನೇಹ ಶಾಲೆಯ ವಠಾರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದೀರ್ಘ ಭಾಷಣಗಳಿಲ್ಲದ ಸರಳ ಸಮಾರಂಭದಲ್ಲಿ ಪರಸ್ಪರ ಪರಿಚಯ ಮಾತುಕತೆಗಳೇ ಪ್ರಧಾನ. ಗುಂಪು ಗುಂಪಾಗಿ ಮಾತನಾಡಿಕೊಳ್ಳಲಂತೂ ಸ್ಕೂಲ್ಯದ ಸ್ನೇಹ ಶಾಲೆಯ ವಠಾರ ಹೇಳಿ ಮಾಡಿಸಿದಂತಿದೆ. ಪ್ರತಿ ತಿಂಗಳ ಮೊದಲ ಭಾನುವಾರ ಅಥವಾ ವರ್ಷಕ್ಕೆ 2 ಬಾರಿ ನಿಗದಿತವಾಗಿ ಬೇರೆ ಬೇರೆ ಊರುಗಳಲ್ಲಿ ಈ ಮಾದರಿಯ ಸ್ನೇಹ ಕೂಟಗಳನ್ನು ಆಸಕ್ತರು ಸಂಯೋಜಿಸಬಹುದು ಎಂದು ಅವರು ಹೇಳಿದರು. ಸ್ನೇಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ದಾಮರೆ, ಸುಳ್ಯ ವರ್ತಕರ ಸಂಘದ ಅಧ್ಯಕ್ಷ ಸುಧಾಕರ್ ರೈ, ಉಪನ್ಯಾಸಕ ಸಂಯೋಗ ಉತ್ಪಾದ್ಯ ಮಾತನಾಡಿ, ಸ್ನೇಹ ಸಂಗಮ ಸುಳ್ಯ ಪರಿಸರದಲ್ಲಿ ಯಶಸ್ವಿಯಾಗಲು ಎಲ್ಲರ ಸಹಕಾರ ಬೇಕೆಂದು ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ರವಿ ಉಪಸ್ಥಿತರಿದ್ದರು. ಬೆಳ್ಳಾರೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ತಡಗಜೆ ಪುರಂದರಕುಲ ನಿನ್ನೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 53 ವರ್ಷ ವಯಸ್ಸಾಗಿತ್ತು. ಏಪ್ರಿಲ್ 29ರಂದು ಅಸೌಖ್ಯದಿಂದ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗೆ ದಾಖಲಾದ ಇವರು ಹೃದಯಾಘಾತದಿಂದ ನಿಧನರಾದರು. ಇವರು ಬೆಳ್ಳಾರೆ ಕುಲಾಲ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದು ಸಂಘದಲ್ಲಿ ಸಕ್ರಿಯರಾಗಿದ್ದರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿದ್ದರು. ಇದು ಈವರೆಗಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.